ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಟೈಪ್ ಮೆಡಿಕಲ್ ಸೀಟ್ ಇರುತ್ತೆ ಮತ್ತು ಬಹಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಿ ಸರ್ ನಾನು ಕಟ್ ಆಫ್ ವಿಡಿಯೋವನ್ನು ನೋಡ್ತಾ ಇದ್ದಾಗ ನೀವು ಒನ್ ಜಿ ಒನ್ ಆರ್ ಟು ಬಿ ಎಚ್ ಜಿ ಎಮ್ ಆರ್ ಜಿ ಎಮ್ ಆರ್ ಎಚ್ ಎಸ್ ಸಿ ಎಚ್ ಎಸ್ ಸಿ ಕೆ ಅಂತ ಹೇಳ್ತಾ ಇದ್ದೀರಿ ಸೊ ಅದರ ಫುಲ್ ಫಾರ್ಮ್ ಏನು ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೋಡ್ಬೋದು ನೀವು ಜನ್ರಲ್ ಕ್ಯಾಟಗರಿ ಒಳಗೆ ಯಾವ್ಯಾವ ರೀತಿ ಸೀಟ್ಸ್ ಇರ್ತದೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ ಸೊ ಯಾಕಂತಂದರೆ ನೀವು ಯಾವುದೇ ಒಂದು ಕಟ್ ಆಫ್ ಪಿ ಡಿ ಎಫ್ ಅನ್ನು ನೋಡಿದಾಗ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕೆಟಗರಿ ಕಾಣಿಸ್ತದೆ ನಿಮಗೆ ಸೊ ಅದು ಯಾವುದು ಅನ್ನೋದು ನಿಮಗೆ ಡೌಟ್ ಬರ್ತದೆ ಹೌದಾ ಸೊ ಅದಕ್ಕೆ ಡೀಟೇಲ್ ಆಗಿ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಸೊ ನಮ್ಮಲ್ಲಿ ಈ ರೀತಿ ಇಷ್ಟು ಕೆಟಗರೀಸ್ ಇವೆ ಇದು ಜನರಲ್ ಕೆಟಗರಿ ನಾನು ತೊಗೋತಾ ಇದ್ದೀನಿ ಸೊ ಈ ಜನರಲ್ ಕ್ಯಾಟಗರಿ ಒಳಗೆ ಒಂದು ತಿಂಗನ್ನು ನೆನ್ಪಿಟ್ಕೊಳ್ಳಿ ಎಲ್ಲಿ ಜಿ ಅಂತ ಇದೆ ದಟ್ ಈಸ್ ಜನರಲ್ ಅಂತ ಮೀನಿಂಗು ಸೊ ಜನರಲ್ ಅಂತಂದರೆ ಜನರಲ್ ಮೆರಿಟ್ ಅಲ್ಲ ಫಾರ್ ಎಕ್ಸಾಂಪಲ್ ಕ್ಯಾಟಗರಿ ಒನ್ ಒನ್ ಅಂತ ಇದ್ದರೆ ರಿಮೆಂಬರ್ ಕೆಟಗರಿ ಒನ್ ಹೌದಾ ಸೊ ಕ್ಯಾಟಗರಿ ಒನ್ನಲ್ಲಿ ಜನರಲ್ ಅಂತಂದರೆ ಸೊ ಓನ್ಲಿ ವಿದೌಟ್ ಎನಿ ಅದರ್ ಸ್ಪೆಷಾಲಿಟಿ ಅಂದರೆ ಕನ್ನಡ ಮೀಡಿಯಮು ರೂರಲ್ಲು ಗ್ರಾಮೀಣ ಸೊ ಇವು ಯಾವುದು ಇಲ್ಲದೇನೇ ಇರೋ ಅಂಥದ್ದು ಜನರಲ್ ಸೊ ಜಿ ಅಂದರೆ ಜನರಲ್ ಜನರಲ್ ಮೆರಿಟ್ ಅಲ್ಲ ಅದು ಬೇರೆ ನಾನು ಮತ್ತೆ ಹೇಳ್ತೀನಿ ಸೊ ಜಿ ಅಂದರೆ ಜನರಲ್ ಸೊ ಇಲ್ಲಿ ಒನ್ ಜಿ ಅಂತಂದರೆ ರಿಮೆಂಬರ್ ಕ್ಯಾಟಗರಿ ಒನ್ ಜನರಲ್ ಅಂತ ಮೀನಿಂಗು ಹಾಗಾದ್ರೆ ಒನ್ ಕೆ ಅಂದ್ರೆ ಏನು ಒನ್ ಅಂದರೆ ಕಾಮನ್ ಜನರಲ್ ಸೊ ಕ್ಯಾಟಗರಿ ಒನ್ ಸೊ ಕೆ ಅಂತಂದರೆ ಕ್ಯಾಟಗರಿ ಒನ್ ಕನ್ನಡ ಮೀಡಿಯಮ್ ಅಂತ ಅರ್ಥ ಓಕೆ ಕನ್ನಡ ಮೀಡಿಯಂ ಅಂತ ಅರ್ಥ ಗೊತ್ತಿರಲಿ ಇದು ಭಾಳ ಜನ ಗೊತ್ತೇ ಇರೋದಿಲ್ಲ ಕೆ ಅಂತಂದರೆ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಮ್ ಒಂದು ಸ್ಪೆಷಲ್ ಕ್ಯಾಟಗರಿ ಇದೆ ನಿಮ್ಗೆ ಇದೆ ಹೌದಾ ಸೊ ಆರ್ ಅಂತಂದರೆ ಗೊತ್ತಿರಲಿ ಆರ್ ಅಂತಂದರೆ ರೂರಲ್ ಅಂತ ಅರ್ಥ ರೂರಲ್ ರೂರಲ್ ಸೊ ಹೇಗೆ ಓದೋದು ಇದನ್ನ ಕ್ಯಾಟಗರಿ ಒನ್ ರೂರಲ್ ಅಂತ ಹೇಳಿ ಸೊ ಅದೇ ಸೇಮ್ ಟು ಎ ಕ್ಯಾಟಗರಿ ಜನರಲ್ ಟು ಎ ಕ್ಯಾಟಗರಿ ಕನ್ನಡ ಮೀಡಿಯಮ್ ಟು ಎ ಕೆಟಗರಿ ರೂರಲ್ ಸೊ ಜನರಲ್ ಅಂತಂದರೆ ಇದರಲ್ಲಿ ಎಲ್ಲ ವಿಥೌಟ್ ಕನ್ನಡ ಮೀಡಿಯಂ ರೂರಲ್ ಹೈದರಾಬಾದ್ ಕರ್ನಾಟಕ ಉಳಿದವ್ರು ಏನಿದ್ದಾರೆ ಅವರೆಲ್ಲದೂ ಕೂಡ ಟೂ ಎ ಜನರಲಲ್ಲಿ ಬರ್ತಾರೆ ಅಂದರೆ ಟೂ ಎ ಬಿಟ್ಟು ಜನರಲ್ ಆಗಿರ್ತಾರೆ ಅವರು ಸೊ ಅದೇ ರೀತಿ ಟು ಬಿ ಜಿ ಟು ಬಿ ಜನರಲ್ ಟು ಬಿ ಕನ್ನಡ ಮೀಡಿಯಂ ಟು ಬಿ ರೂರಲ್ ತ್ರೀ ಎ ಜನರಲ್ ತ್ರೀ ಎ ಕನ್ನಡ ಮೀಡಿಯಂ ತ್ರೀ ಎ ರೂರಲ್ ಸೊ ಇದೇ ರೀತಿ ನೋಡ್ತಾ ಹೋಗ್ಬೋದು ನೀವು ತ್ರೀ ಬಿ ಜಿ ತ್ರೀ ಬಿ ಜಿ ಅಂದರೆ ತ್ರೀ ಬಿ ಜನರಲ್ ತ್ರೀ ಬಿ ತ್ರೀ ಬಿ ಕನ್ನಡ ಮೀಡಿಯಂ ತ್ರೀ ಬಿ ಕೆ ಅಂತ ಅಷ್ಟೇ ಆಗಬೇಕಿದು ಕೆ ಕೆ ಎರಡು ಕೆ ಜಾಸ್ತಿ ಆಗಿದೆ ಇಲ್ಲೊಂದು ಸೊ ಇದಿಲ್ಲ ತ್ರೀ ಬಿ ಕೆ ತ್ರೀ ಬಿ ಕನ್ನಡ ಮೀಡಿಯಂ ತ್ರೀ ಬಿ ರೂರಲ್ ಜಿ ಎಮ್ ಜಿ ಎಮ್ ಅಂದರೆ ಜನರಲ್ ಮೆರಿಟ್ ಗೊತ್ತಿರಲಿ ಸೊ ಇದು ಜನರಲ್ ಮೆರಿಟ್ ಸೊ ಜನರಲ್ ಮೆರಿಟ್ ಜನರಲ್ ಮೆರಿಟಲ್ಲಿ ಮತ್ತು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಜನರಲ್ ಮೆರಿಟ್ ರೂರಲ್ ಸೊ ಎಸ್ ಸಿ ಜಿ ಅಂದರೆ ಶೆಡ್ಯೂಲ್ ಕಾಸ್ಟ್ ಜನರಲ್ ಹೌದಾ ಜನರಲ್ ಎಸ್ ಸಿ ಜಿ ಶೆಡ್ಯೂಲ್ ಕಾಸ್ಟ್ ಕನ್ನಡ ಮೀಡಿಯಂ ಇದ್ರೆ ಎಸ್ ಸಿ ಕೆ ಕೆದೊಳಗೆ ಬರ್ತೀರಿ ನೀವು ಎಸ್ ಸಿ ಆರ್ದಲ್ಲಿ ಅಂದರೆ ಎಸ್ ಸಿ ರೂರಲ್ ಎಸ್ ಟಿ ಜಿ ಅಂದರೆ ಎಸ್ ಟಿ ಕೆಟಗರಿ ಜನರಲ್ ಎಸ್ ಟಿ ಕೆ ಅಂದರೆ ಎಸ್ ಟಿ ಕೆಟಗರಿ கன்னட மீடியம் எஸ் டி ஆர் அந்த எஸ் டி கேட்டரி ரூரல் சோ இதிஷு ரிமெம்பர் ஜனரல் கேட்டகரி ஒழிக்கு வரவந்தது இதில் நான் ஹைதராபாத் கர்நாடக முந்தை தோர்ஸ் தீனி சோ இதரில் ஹைதராபா கர்நாடக இல்லை இது ஓன்லி ஜனரல் இதிஷ்டு சீட்டுகள் ஒன்று பாயிண்ட் நென்பிட்டுக்கொள்ளி ஆல் கலேஜஸ் விட் ஹாவ் ஆல் தீஸ் டைப் ஆஃப் சீட்ஸ் கரெக்டாக அர்த்தமாட்கொள்ளி எல்லா கலேஜஸ் இல்ல டைப் சீட்ஸு இரோதில்ல சோ கிரீ ஃபார் எக்ஸாம்பல் இத ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಕ್ಯಾಟಗರಿ ಒನ್ ಕನ್ನಡ ಮೀಡಿಯಂ ನಿಮಗೆ ಕಾಣಿಸೋದಿಲ್ಲ ಅಂದರೆ ಮೀನಿಂಗ್ ಏನು ಸೊ ಎಲ್ಲ ಕಾಲೇಜಸ್ಲಿ ಇರಬೇಕು ಅನ್ನೋ ಕಂಡೀಷನ್ ಇಲ್ಲ ಆ ಕಾಲೇಜಸ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಸೊ ಒಂದಷ್ಟು ಕಾಮನ್ ಆಗಿರ್ತದೆ ಯಾವುದು ಫಾರ್ ಎಕ್ಸಾಂಪಲ್ ಒನ್ ಜಿ ಇರ್ಬೋದು ಒನ್ ಟೂ ಎ ಜಿ ಇರ್ಬೋದು ಅಥವಾ ತ್ರೀ ಬಿ ಜಿ ಅಥವಾ ತ್ರೀ ಎ ಜಿ ಸೊ ಜಿ ಎಮ್ ಸೊ ಎಸ್ ಸಿ ಜಿ ಎಸ್ ಟಿ ಜಿ ಇವೆಲ್ಲ ಎಲ್ಲ ಕಡೆ ಇರುವಂಥದ್ದು ತ್ರೀ ಬಿ ಜಿ ಇರ್ಬೋದು ಇವೆಲ್ಲ ಜನ್ರಲ್ ಅನ್ನೋದು ಎಲ್ಲ ಕಡೆ ಇರುವಂಥದ್ದು ಈ ಕನ್ನಡ ಮೀಡಿಯಮು ರೂರಲ್ಲು ಇವೆಲ್ಲ ಕಡೆ ಇರಬೇಕು ಅಂತ ಏನಿಲ್ಲ ಡಿಪೆಂಡಿಂಗ್ ಆನ್ ದ ಕಾಲೇಜಸ್ ಇಟ್ ಕ್ಯಾನ್ ಬಿ ಚೇಂಜ್ಡ್ ಅದನ್ನು ನಾನು ಮತ್ತೆ ಮುಂದಿನ ವಿಡಿಯೋಸ್ಗಳಲ್ಲಿ ಹೇಳ್ತೀನಿ ಓಕೆ ಸೊ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಸೊ ವೆರಿ ಸಿಂಪಲ್ ಆಗಿ ಹೇಳಿದ್ದೀನಿ ಇವೆಲ್ಲ ಈ ರೀತಿ ಏನಾದರೂ ಕಾಣಿಸಿದರೆ ತ್ರೀ ಬಿ ಆರ್ ಜೆ ಎಮ್ ಜಿ ಎಮ್ ಕೆ ಜಿ ಎಮ್ ಆರ್ ಅಂದರೆ ಏನು ಅನ್ನೋದು ಗೊತ್ತಿರಲಿ ಭಾಳ ಸಿಂಪಲ್ ಜಿ ಅಂದರೆ ಜನರಲ್ ಕೆ ಅಂದರೆ ಕನ್ನಡ ಮೀಡಿಯಂ ಆರ್ ಅಂದರೆ ರೂರಲ್ ಈಗ ನಿಮಗೆ ಹೈದರಾಬಾದ್ ಕರ್ನಾಟಕ ತೋರಿಸ್ತೀನಿ ನೋಡಿ ಹೈದರಾಬಾದ್ ಕರ್ನಾಟಕದಲ್ಲಿ ಹೇಗಿರ್ತದೆ ಒನ್ ಎಚ್ ಒನ್ ಎಚ್ ಅಂದರೆ ಕ್ಯಾಟಗರಿ ಒನ್ ಕ್ಯಾಟಗರಿ ಒನ್ ಹೈದ್ರಾಬಾದ್ ಕರ್ನಾಟಕ ಸೊ ರಿಮೆಂಬರ್ ಹೈದರಾಬಾದ್ ಕರ್ನಾಟಕ ಎಲ್ಲೆಲ್ಲಿ ಎಚ್ ಬಂತ ಬರ್ತದೆ ನಿಮಗೆ ಎಂಡ್ ವಿತ್ ಎಚ್ ಇವೆಲ್ಲದೂ ಕೂಡ ಹೈದರಾಬಾದ್ ಕರ್ನಾಟಕ ಕೆಟಗರಿ ಸೊ ಒನ್ ಕೆ ಎಚ್ ಒನ್ ಕೆ ಎಚ್ ಅಂತಂದರೆ ಕೆಟಗರಿ ಒನ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಆರ್ ಅಂದರೆ ರೂರಲ್ ಹೌದಾ ಕೆಟಗರಿ ಒನ್ ರೂರಲ್ ಹೈದರಾಬಾದ್ ಕರ್ನಾಟಕ ಟು ಎ ಅಂದರೆ ಟೂ ಎ ಹೈದರಾಬಾದ್ ಕರ್ನಾಟಕ ಟು ಎ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಟು ಎ ರೂರಲ್ ಹೈದರಾಬಾದ್ ಕರ್ನಾಟಕ ಟು ಬಿ ಎಚ್ ಸೇಮ್ ಟು ಬಿ ಕೆ ಎಚ್ ಟು ಬಿ ಆರ್ ಎಚ್ ತ್ರೀ ಎ ಎಸ್ ತ್ರೀ ಕೆ ಎಚ್ ತ್ರೀ ಎ ಆರ್ ಎಚ್ ಅದೇ ರೀತಿ ನೋಡಿ ತ್ರೀ ಬಿ ಎಚ್ ತ್ರೀ ಬಿ ಕೆ ಎಚ್ ತ್ರೀ ಬಿ ಆರ್ ಎಚ್ ಅಂದರೆ ತ್ರೀ ಬಿ ರೂರಲ್ ಹಿಂದ್ ಹೈದರಾಬಾದ್ ಕರ್ನಾಟಕ ಜಿ ಎಮ್ ಎಚ್ ಅಂದರೆ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಜಿ ಎಮ್ ಕೆ ಎಚ್ ಅಂದರೆ ಜಿ ಎಮ್ ಆರ್ ಎಚ್ ಅಂದರೆ ಸೊ ಜನರಲ್ ಮೆರಿಟ್ ರೂರಲ್ ಹೈದರಾಬಾದ್ ಕರ್ನಾಟಕ ಸೊ ಎಸ್ ಸಿ ಎಚ್ ಎಸ್ ಸಿ ಕೆ ಎಚ್ ಎಸ್ ಸಿ ಆರ್ ಎಚ್ ಎಸ್ ಟಿ ಎಚ್ ಎಸ್ ಟಿ ಕೆ ಎಚ್ ಎಸ್ ಟಿ ಆರ್ ಎಚ್ ಇವಿಷ್ಟು ಕ್ಯಾಟಗರಿ ನಮಗೆ ಜನರಲ್ ಆ್ಯಂಡ್ ಎಚ್ ಕೆ ಕ್ಯಾಟಗರಿ ಅಂಥೇಳಿ ಇಷ್ಟು ಟೈಪ್ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೊಂದು ಟೈಪ್ ಸೀಟ್ಸ್ಗಳು ನಮ್ಮ ಕರ್ನಾಟಕದಲ್ಲಿ ಮೆಡಿಕಲ್ನಲ್ಲಿ ಎಮ್ ಬಿ ಬಿ ಎಸ್ ಇರ್ಬೋದು ಅಥವಾ ಡೆಂಟಲ್ ಇರ್ಬೋದು ಅಲಾಟ್ ಆಗ್ತದ ಅನ್ನೋದು ಸೊ ಅದಾದಮೇಲೆ ಏನು ಬರ್ತದೆ ನಮಗೆ ಸ್ಪೆಷಲ್ ಕೆಟಗರಿ ಸ್ಪೆಷಲ್ ಕೆಟಗರಿ ಯಾವುದು ಇರ್ತದೆ ನೋಡಿ ಎ ಜಿ ಎಲ್ ಅಂತ ಹೇಳ್ತೀವಿ ಆಂಗ್ಲೋ ಇಂಡಿಯನ್ ಅಂತ ಹೇಳ್ತೀವಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಹೇಳ್ತೀವಿ ಡಿಫೆನ್ಸ್ ಅಂತ ಹೇಳ್ತೀವಿ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಜೆ ಕೆ ಅಂತ ಇರ್ತದೆ ಎನ್ ಸಿ ಸಿ ಫಿಸಿಕಲ್ ಹ್ಯಾಂಡಿಕ್ಯಾಟ್ ಪಿ ಎಚ್ ಕ್ಯಾಂಡಿಡೇಟ್ ಎಸ್ ಜಿ ದಟ್ ಇಸ್ಕೌಟ್ ಆ್ಯಂಡ್ ಗೈಡ್ ಸ್ಪೋರ್ಟ್ಸ್ ಎಕ್ಸ್ ಡಿಫೆನ್ಸ್ ಸೊ ಒಂದು ಪಾಯಿಂಟ್ ಗೊತ್ತಿರಲಿ ನಮಗೆ ಕರ್ನಾಟಕದಲ್ಲಿ ಇ ಡಬ್ಲ್ಯೂ ಎಸ್ ಕೂಡ ಇಲ್ಲ ಸೊ ಸಿಂಗಲ್ ಗರ್ಲ್ ಚೈಲ್ಡ್ ಕೂಡ ಇಲ್ಲ ಸಿಂಗಲ್ ಗರ್ಲ್ ಚೈಲ್ಡ್ ಕೂಡ ಇಲ್ಲ ನಮಗೆ ಇಲ್ಲ ಅನ್ನೋದು ಗೊತ್ತಿರಲಿ ಓಕೆ ಇದಿಷ್ಟು ಸ್ಪೆಷಲ್ ಕೆಟಗರಿ ನೀವು ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟನ್ನು ಕೊಡಿ ಅಂಥೇಳಿ ಏನೋ ಒಂದಷ್ಟು ಟೈಮನ್ನು ಕೊಟ್ಟಿದ್ರು ಒಂದಷ್ಟು ಒಂದು ಸಪ್ರೇಟಾಗಿ ಕೊಟ್ಟು ಬಂದ್ರಿ ಹೌದಾ ಸೊ ಇವೆಲ್ಲದೂ ಕೂಡ ಸ್ಪೆಷಲ್ ಕೆಟಗರಿ ಅಂಡರ್ ಬರುವಂಥದ್ದು ಮೇಲೆ ನಮ್ಗೆ ಏನು ಬರ್ತದೆ ಪ್ರೈವೇಟ್ ಸೀಟ್ಸ್ ಸೊ ಇದು ಪ್ರೈವೇಟ್ ಸೀಟ್ಸ್ ಅಂದರೆ ಜನರಲಿ ಇದು ಟೆನ್ ಲ್ಯಾಕ್ ಸೀಟ್ ಅಂತಲೇ ಫೇಮಸ್ ಇದು ಟೆನ್ ಲ್ಯಾಕ್ಸ್ ಸೀಟ್ ಅಂತೇಳಿ ಮತ್ತು ಅದರಲ್ಲಿ ಒಂದಷ್ಟು ಕಾಲೇಜಸ್ಗಳಿವೆ ಫಾರ್ ಎಕ್ಸಾಂಪಲ್ ನಿಮ್ಮದು ಕಾಜಾ ಬಂದೇನವಾಜ್ ಇರ್ಬೋದು ಅಥವಾ ವಿ ಕ್ಯಾನ್ ಸೇ ದಿಸ್ ಎಸ್ ಡಿ ಎಮ್ ಇರ್ಬೋದು ಚಂದ್ರಮ್ಮ ದಯಾನಂದ್ ಸಾಗರ್ ಇರ್ಬೋದು ಇವೆಲ್ಲ ಏಯ್ಟೀನ್ ಲ್ಯಾಕ್ ಫಿಫ್ಟೀನ್ ಲ್ಯಾಕ್ ಸೀಟ್ಸು ಸೊ ಜನರಲಿ ಉಳಿದಿದ್ದೆಲ್ಲ ಕಾಲೇಜ್ಗಳು ಟೆನ್ ಲ್ಯಾಕ್ ಇರೋದಕ್ಕೆ ಇದು ಟೆನ್ ಲ್ಯಾಕ್ ಸೀಟ್ ಅಂತಲೇ ಫೇಮಸ್ ಇದು ಪ್ರೈವೇಟ್ ಸೀಟ್ಸು ಇದರಲ್ಲಿ ಯಾವ್ಯಾವ ಕೆಟಗರಿ ಇರ್ತದೆ ನೋಡಿ ಸೊ ಜಿ ಎಂ ಪಿ ಜಿ ಎಮ್ ಪಿ ಅಂದರೆ ಜನರಲ್ ಮೆರಿಟ್ ಜನರಲ್ ಮೆರಿಟ್ ಜನರಲ್ ಮೆರಿಟ್ ಪ್ರೈವೇಟ್ ಅಂತ ಅರ್ಥ ಅಂದರೆ ಸೊ ಇದರಲ್ಲಿ ಒಂದು ಗೊತ್ತಿರಲಿ ನಮಗೆ ಇಲ್ಲೆಲ್ಲೂ ಕೂಡ ಕೆಟಗರಿ ವೈಸ್ ಸೀಟ್ಸ್ ಇರೋದಿಲ್ಲ ಕೆಟಗರಿ ವೈಸ್ ಅಂದ್ರೆ ಏನು ಸೊ ಒನ್ ಎ ಒನ್ ಬಿ ಟು ಎ ಟು ಬಿ ಬೇರೆ ಎಲ್ಲರೂ ಕೂಡ ಜನರಲ್ ಅಲ್ಲೇ ಬಂದುಬಿಡ್ತಾರೆ ಸೊ ಅಂದರೆ ಪ್ರೈವೇಟಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಸೀಟ್ಸ್ ಅಲಾಟ್ ಆಗೋದಿಲ್ಲ ಅಂದರೆ ಕನ್ನಡ ಮೀಡಿಯಮು ರೂರಲ್ಲು ಇವ್ಯಾವುದೂ ಕೂಡ ಪ್ರೈವೇಟಿಗೆ ಸಂಬಂಧಪಟ್ಟಿರೋದಾಗಿರೋದಿಲ್ಲ ಪ್ರೈವೇಟಲ್ಲಿ ಇರೋದು ಎಲ್ಲರೂ ಕೂಡ ಕಮ್ಸ್ ಅಂಡರ್ ಜನರಲ್ ಮೆರಿಟ್ ಅದರಲ್ಲಿ ಹೈದರಾಬಾದ್ ಕರ್ನಾಟಕ ಇದ್ದರೆ ಜನರಲ್ ಮೆರಿಟ್ ಪ್ರೈವೇಟ್ ಹೈದರಾಬಾದ್ ಕರ್ನಾಟಕ ಎಚ್ ಅಂದರೆ ಹೈದರಾಬಾದ್ ಕರ್ನಾಟಕ ಸೊ ಇದು ಅಷ್ಟೇ ಈ ಒಂದಷ್ಟು ಸೀಟ್ಗಳು ಜಿ ಎಮ್ ಪಿ ಎಲ್ಲ ಕಾಲೇಜಸ್ ಇರ್ತದೆ ಸೊ ಆಲ್ ಕಾಲೇಜಸ್ ವಿಲ್ ಹ್ಯಾವ್ ಆಲ್ ಕಾಲೇಜಸ್ ವಿಲ್ ಹ್ಯಾವ್ ದಿಸ್ ಜಿ ಎಮ್ ಪಿ ಕೆಟಗರಿ ಗೊತ್ತಿರಲಿ ಸೊ ನಾ ಈಗ ಎಲ್ಲಿ ತನಕ ಹೇಳಿದ್ದೀನಲ್ಲ ಇವೆಲ್ಲದೂ ಕೂಡ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೋಟಾದಲ್ಲೇ ಬರುವಂಥದ್ದು ಗೊತ್ತಿರಲಿ ಏಯ್ಟಿ ಫೈವ್ ಪರ್ಸೆಂಟ್ ಸ್ಟೇಟ್ ಕೋಟಾದಲ್ಲೇ ಬರುವಂಥದ್ದು ಸೊ ಫಿಫ್ಟೀನ್ ಪರ್ಸೆಂಟ್ ಏನು ಆಲ್ ಇಂಡಿಯಾ ಕೋಟಾ ಇರ್ತದೆ ಆ ನಂಬರ್ ಆಫ್ ಸೀಟ್ಸ್ ಮತ್ತು ಅದರದ್ದು ಟೈಪ್ ಸೀಟ್ಸ್ ಬೇರೆ ಇರ್ತದೆ ಆಲ್ವೇಸ್ ಗೊತ್ತಿರಲಿ ಆಲ್ ಇಂಡಿಯಾ ಕೋಟಾದಲ್ಲಿ ನಮಗೆ ಬರೋದು ಓನ್ಲಿ ಜನರಲ್ ಮೆರಿಟ್ ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಒ ಬಿ ಸಿ ಒಂದು ಓಕೆ ಸೊ ಅದರಲ್ಲಿ ನಿಮಗೆ ಇ ಡಬ್ಲ್ಯೂ ಎಸ್ ಕೆಟಗರಿ ಅವೈಲೇಬಲ್ ಇರ್ತದೆ ಯಾವುದರಲ್ಲಿ ಆಲ್ ಇಂಡಿಯಾ ಕೋಟಾದಲ್ಲಿ ನಿಮಗೆ ಇ ಡಬ್ಲ್ಯೂ ಎಸ್ ಕೆಟಗರಿ ಓ ಬಿ ಸಿ ಕ್ಯಾಟಗರಿ ಅವೈಲೇಬಲ್ ಇರ್ತದೆ ಬಟ್ ಇಲ್ಲಿ ನಿಮಗೆ ಇ ಡಬ್ಲ್ಯೂ ಎಸ್ ಇರೋದಿಲ್ಲ ಸೊ ಜನ್ರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಲಿಂಗ್ವಿಸ್ಟಿಕ್ ತಮಿಳು ಅನ್ನೋದು ಇರ್ತದೆ ಒಂದಷ್ಟು ಕಾಲೇಜಸ್ಗಳಲ್ಲಿ ಕಂಡೀಷನ್ಸ್ ಅಪ್ಲೈ ಎಲ್ಲ ಏನಿಲ್ಲ ಲಿಂಗ್ವಿಸ್ಟಿಕ್ ತಮಿಳ್ ಎಮ್ ಎ ಅಂತ ಕೋಡ್ ಇರ್ತದೆ ಗೊತ್ತಿರಲಿ ಲಿಂಗ್ವಿಸ್ಟಿಕ್ ತೆಲುಗು ಎಮ್ ಇ ಅಂತ ಕೋಡ್ ಇರ್ತದೆ ಲಿಂಗ್ವಿಸ್ಟಿಕ್ ತೆಲುಗು ಹೈದರಾಬಾದ್ ಕರ್ನಾಟಕ ಇದ್ರೆ ಎಮ್ ಇ ಎಚ್ ಅಂತ ಇರ್ತದೆ ರಿಲೀಜಿಯಸ್ ಕ್ರಿಶ್ಚಿಯನ್ ಎಮ್ ಸಿ ರಿಲಿಜಿಯಸ್ ಮುಸ್ಲಿಮ್ ಎಮ್ ಎಮ್ ರಿಲೀಜಿಯಸ್ ಮುಸ್ಲಿಮ್ ಹೈದರಾಬಾದ್ ಕರ್ನಾಟಕ ಎಂ ಎಂ ಎಚ್ ಲಿಂಗ್ವಿಸ್ಟಿಕ್ ತುಳು ಎಮ್ ಯು ಓಪನ್ ಕೆಟಗರಿ ಓಪನ್ ಕೆಟಗರಿ ಅಂದ್ರೆ ಏನು ಓಪನ್ ಕೆಟಗರಿ ಅಂತಂದರೆ ಫಾರ್ ನಾನ್ ಕರ್ನಾಟಕ ಸ್ಟೂಡೆಂಟ್ ರಿಮೆಂಬರ್ ಸೊ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಬರೋದು ಓಪನ್ ಕ್ಯಾಟಗರಿ ಒಳಗೆ ಓಕೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ ಏನು ಕರ್ನಾಟಕದಲ್ಲಿ ಒಂದಷ್ಟು ಸೀಟ್ಸ್ಗಳಿಗೆ ಅವರು ಕಾಂಪೀಟ್ ಮಾಡ್ತಾರೆ ಸೊ ಗೊತ್ತಿರಲಿ ನಿಮಗೆ ಏಯ್ಟಿ ಫೈವ್ ಪರ್ಸೆಂಟಲ್ಲಿ ಇವರು ಕೂಡ ಬರ್ತಾರೆ ಬಟ್ ಯಾವುದ್ರಲ್ಲಿ ಗೌರ್ಮೆಂಟ್ ಸೀಟಲ್ಲಿ ಬರೋದಿಲ್ಲ ಗೋರ್ಮೆಂಟಿನ್ ಪ್ರೈವೇಟ್ ಸೀಟಲ್ಲೂ ಕೂಡ ಬರೋದಿಲ್ಲ ಪ್ರೈವೇಟ್ ಸೀಟ್ಸಲ್ಲಿ ಮಾತ್ರ ಬರ್ತಾರ ಅನ್ನೋದು ಗೊತ್ತಿರಲಿ ಓಕೆ ಪ್ರೈವೇಟ್ ಸೀಟ್ಸಲ್ಲಿ ಮಾತ್ರ ಕನ್ಸಿಡರ್ ಮಾಡ್ತಾರೆ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳನ್ನು ಸೊ ಅದು ಎಷ್ಟು ಸೀಟ್ ಇದೆ ಹೇಳಿ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಅದಕ್ಕೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗೋದಿಲ್ಲ ಇಫ್ ಸಮ್ ಅದರ್ ಸ್ಟೂಡೆಂಟ್ ಫ್ರಮ್ ಅದರ್ ಸ್ಟೇಟ್ ವಿಲ್ ಕಾಂಪೀಟ್ ಇಯರ್ ಸೊ ನಮಗೆ ಏನು ಇಂಪಾರ್ಟೆನ್ಸ್ ಕೊಡಬೇಕು ಅದನ್ನು ಕೊಟ್ಟೇ ಕೊಟ್ಟಿರ್ತಾರೆ ಗೊತ್ತಿರಲಿ ಇಲ್ಲಿ ಎಸ್ ಜಿ ಎಮ್ ಸಿ ಇನ್ನೊಂದಿದೆ ಎಸ್ ಜಿ ಎಮ್ ಸಿ ಅಂತಂದ್ರೆ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರು ಸೊ ಸ್ಯಾಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರಲ್ಲೂ ಕೂಡ ಇವೆಲ್ಲ ಕೆಟಗರಿ ಇರ್ತದೆ ಜಿ ಎಮ್ ಪಿ ಜಿ ಎಮ್ ಪಿ ಎಚ್ ಓಪನ್ ಕೆಟಗರಿ ಎಲ್ಲ ಇರ್ತದೆ ಸೊ ಜಿ ಎಮ್ ಪಿ ಎಚ್ ಇಲ್ಲ ಓಪನ್ ಕೆಟಗರಿ ಇದೆ ಅದ್ರ ಜೊತೆಗೆ ಇವರು ಸೊ ರಿಲೀಜಿಯಸ್ ಕ್ರಿಶ್ಚಿಯನ್ ಒನ್ ಆರ್ ಸಿ ಒನ್ ಆರ್ ಸಿ ಟು ಆರ್ ಸಿ ತ್ರೀ ಆರ್ ಸಿ ಫೋರ್ ಅಂತೇಳಿ ಆರ್ ಸಿ ಸೆವೆನ್ ತನಕ ಹತ್ತು ಹತ್ತು ಸೀಟನ್ನು ಕೊಡ್ತಾರೆ ಸೊ ಅದು ಸ್ಯಾಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಓನ್ಲಿ ಫಾರ್ ಕ್ರಿಶ್ಚಿಯನ್ಸ್ ಆ ಒಂದು ಕೆಟಗರಿ ಒಳಗೆ ಬರುವಂಥದ್ದು ಓಕೆ ಸೊ ಇಲ್ಲಾದರೂ ಅಷ್ಟೇ ಇಲ್ಲಿ ಜಿ ಎಂ ಪಿ ಕೆಟಗರಿ ಯಾರು ಬೇಕಾದರೂ ಪಾರ್ಟಿಸಿಪೇಟ್ ಮಾಡ್ಬೋದು ಬಟ್ ಇಲ್ಲಿ ತಮಿಳು ಅಂತ ಇದ್ದರೆ ಓನ್ಲಿ ಲಿಂಗ್ವಿಸ್ಟಿಕ್ ತಮಿಳ್ ಇರಬೇಕು ಅಂದರೆ ನಿಮ್ಮ ಮದರ್ ಟಂಗ್ ಆಗಿರಬೇಕು ಅಥವಾ ಮದರ್ ಟಂಗ್ ತೆಲುಗು ಆಗಿರಬೇಕು ಯು ಹ್ಯಾವ್ ಟು ಸ್ಟಡಿ ಇನ್ ಕರ್ನಾಟಕ ಫಾರ್ ಅಟ್ಲೀಸ್ಟ್ ಟೆನ್ ಇಯರ್ಸ್ ಅಂದರೆ ಒನ್ ಟು ಟೆಂತ್ ನೀವು ಕಂಪಲ್ಸರಿಯಾಗಿ ಕರ್ನಾಟಕದಲ್ಲೇ ಕಲ್ತಿರಬೇಕು ಬಟ್ ನಿಮ್ಮ ಒಂದು ಮದರ್ ಟಂಗ್ ತೆಲುಗು ಆಗಿರಬೇಕು ಅದೇ ರೀತಿ ಮುಸ್ಲಿಮ್ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ನೀವು ಕರ್ನಾಟಕದಲ್ಲೇ ಇರಬೇಕು ಕರ್ನಾಟಕದಲ್ಲಿ ನೀವು ಕಲ್ತಿರಬೇಕು ಸೊ ಕ್ರಿಶ್ಚಿಯನ್ ಮುಸ್ಲಿಂ ಇದ್ದವರು ಬರ್ತಾರೆ ಓಕೆ ಸೊ ಅದೇ ರೀತಿ ರಿಲೀಜಿಯಸ್ ಮುಸ್ಲಿಂ ಹೈದರಾಬಾದ್ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಎರಡು ಕಾಲೇಜಸ್ಗಳಿವೆ ಅದರಲ್ಲಿ ಕೊಡುವಂಥ ಸೀಟ್ಸ್ ಸೊ ಇದರೊಂದು ಕಂಪ್ಲೀಟ್ ಡೀಟೇಲ್ಸ್ ಫಸ್ಟ್ ನಿನಗೆ ನಿಮಗೆ ಯಾವ್ಯಾವುದು ಏನಂದರೆ ಏನು ಅಂದರೆ ಒನ್ ಕೆ ಅಂದರೆ ಏನು ಒನ್ ಆರ್ ಅಂತ ಅಂದರೆ ಒನ್ ಎಚ್ ಅಂದರೆ ನೀವೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಸೊ ದೀಸ್ ಆರ್ ದ ಥಿಂಗ್ಸ್ ವಾಟ್ ಯು ಹವ್ ಟು ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಇದನ್ನು ಬಿಟ್ಟು ಇನ್ನೊಂದು ಲಾಸ್ಟ್ ಏನಿದೆ ಅದು ಮ್ಯಾನೇಜ್ಮೆಂಟ್ ಕ್ಯಾಟಗರಿ ಸೊ ರಿಮೆಂಬರ್ ಇದನ್ನು ಬಿಟ್ಟು ಏನಿದೆ ಮ್ಯಾನೇಜ್ಮೆಂಟ್ ಕ್ಯಾಟಗರಿ ಅಂತ ಏನು ಬರ್ತದೆ ಸೊ ಅದು ಆಲ್ಮೋಸ್ಟ್ ಮೋರ್ ದ್ಯಾನ್ ತರ್ಟಿ ಫೈವ್ ಟು ಫೋರ್ಟಿ ಲ್ಯಾಕ್ ರುಪೀಸ್ ಮೋರ್ ದ್ಯಾನ್ ತರ್ಟಿ ಫೈವ್ ಟು ಫೋರ್ಟಿ ಲ್ಯಾಕ್ ರುಪೀಸ್ ಯು ಆರ್ ಗೋಯಿಂಗ್ ಟು ಗೆಟ್ so it is too important about this the uh, uh, type of seats in karnataka mbbs thank you for watching have a nice day